7 meninos. ನೋಡ್ರಿ ಎಷ್ಟು ಕೈ ನನ್ನಷ್ಟು ಬಾರಿ ಇದೆ. ಹೌದು ಮುಲ್ಕಿ ಪಣಂಬೂರು ಕಾವು ಉಳ್ಳಾಳ ಇಷ್ಟು ಪೊಲೀಸ್ ಠಾಣೆಗಳಲ್ಲಿ ಕೃತ್ಯಗಳು ಮಾಡುವಂಥದ್ದು. ಒಟ್ಟು 13 ದೇವಸ್ಥಾನಗಳ ಕಳ್ಳತನ ಪ್ರಕರಣ ಮಾಡುವಂಥದ್ದು ಮತ್ತು 3 ಮನೆ ಕಳ್ಳತನ ಪ್ರಕರಣ ಮಾಡುವಂಥದ್ದು ನಮಗೆ ಆ ತನಿಖೆಯಲ್ಲಿ ಕಂಡು ಬಂತು. ನಾಗನಾಯ್ಕ ಅಂತ ಇವನು ತುಂಬ ವರ್ಷಗಳಿಂದ ಇದೇ ಕೃತ್ಯಗಳನ್ನು ತೋರಿಸ್ಕೊಂಡಿರುವಂಥ ಹಲವಾರು ಜಿಲ್ಲೆಗಳಲ್ಲಿ ಇವ್ರ ಮೇಲೆ ಎಮ್ ಓ ಬಿ ಕಾರ್ಡ್ ಇರುವಂಥದ್ದು, ಕೇಸಸ್ ರಿಜಿಸ್ಟರ್ ಅರೆಸ್ಟ್ ಆಗಿದೆ ಆಗಿದೆ. ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಅದೇ ರೀತಿ ನಮ್ಮಲ್ಲಿ ಉಡುಪಿ, ಈ ಎಲ್ಲ ಭಾಗಗಳಲ್ಲಿ ಹಿಂದೆ ಒಂದು ಪ್ರಕರಣ ದಾಖಲಾಗಿದೆ. ಕೆಲವು ಅಂತಾರಾಜ್ಯ ಕಳ್ಳತನ ಪ್ರಕರಣಗಳು ಕೂಡ ಇವನ ದೂರ ಮೇಲೆ ಇದೆ. ಈಗ ನಮ್ಮಲ್ಲಿ ಒಟ್ಟು ಈ 16 ಪ್ರಕರಣಗಳಲ್ಲಿ ಇವನ್ನ ಅರೆಸ್ಟ್ ಮಾಡಲಾಗಿದೆ. ಅದು ಕೃತ್ಯದಲ್ಲಿ ಸುಮಾರು 18 ಲಕ್ಷ ಮೌಲ್ಯದ 416 ಗ್ರಾಮ್ ಚಿನ್ನಾಭರಣ ಮತ್ತು 10 ಲಕ್ಷ ಮೌಲ್ಯದ 16 ಕೆಜಿ ಬೆಳ್ಳಿ ಆಭರಣಗಳು ಸೇರಿದಂತೆ ಒಟ್ಟು 28 ಲಕ್ಷ ಮೌಲ್ಯದ ಆಭರಣಗಳನ್ನು ನಮ್ಮ CCP ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಪೂರ್ವ ಪೊಲೀಸ್ ಠಾಣೆಯ ಮಾತಾ ಚೌಡೇಶ್ವರಿ ದೇವಸ್ಥಾನ, ರಾಮ ಮಂದಿರ, ಬಜ್ಪೇದು ಸೂರತ್ಕಲ್ದು ಪಾಂಡುರಂಗ ಭಜನಾ ಮಂದಿರ, ಅದೇ ರೀತಿ ಸೂರತ್ಕಲ್ನ ಕಲ್ಲುಟ್ಟಿ ಪಂಜುಳ್ಳಿ ದೇವಸ್ಥಾನಗಳು ಎರಡು ಜಾಗದಲ್ಲಿ, ಅದೇ ರೀತಿ ವರ್ತೇಶ್ವರಿ ದೇವಸ್ಥಾನ, ಕಾವೇರಿಕಲ್ಲು ದೇವಸ್ಥಾನ ಅದು ಸೂರತ್ಕಲ್ ವ್ಯಾಪ್ತಿಯಲ್ಲಿರುವಂಥದ್ದು, ಮೀನ್ಕಳಿ ಪಲ್ಲುಟ್ಟಿ ಪಂಜುಳ್ಳಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ರೇಣುಕಾಯಿಲಮ್ಮ ದೇವಸ್ಥಾನ ಕಾವೂರು ವ್ಯಾಪ್ತಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಸೂರತ್ಕಲ್ನ ದಯಾಮಯಿ ಮೈಸಂದಾಯ ದೇವಸ್ಥಾನ. ಸೊ ಬೇಸಿಕಲಿ ದೇವಸ್ಥಾನಗಳು, ಸಣ್ಣ ಸಣ್ಣ ದೇವಸ್ಥಾನಗಳು ಮತ್ತು ದೈವಸ್ಥಾನಗಳು ಇವುಗಳು ಇವನ್ನ ಟಾರ್ಗೆಟ್ ಆಗಿರ್ತಿತ್ತು. ಯಾಕೆಂದರೆ ಇಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ, CCTV ಇರೋದಿಲ್ಲ, ಅದು ಒಂದು ಅಡ್ವಾಂಟೇಜ್ ಯೂಸ್ ಮಾಡಿಕೊಂಡು ಅಫೆನ್ಸಸ್ ಮಾಡ್ಕೊಂಡು. ಇಡೀ ಜಗವನ್ನೇ ಅಂಗೈಲಿ ನೋಡಿ